ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷವಾಗಿದ್ದೇನೆ. ನೀವು ಸಂತೋಷವಾಗಿದ್ದೀರಲ್ವಾ? ಪ್ರೀತಿಯುಳ್ಳ ದೇವಜನರೇ, ಈ ಮುಂಜಾನೆಯಲ್ಲಿ ದೇವರು ನಮಗಾಗಿ ನಿಮಗಾಗಿ ಮಾತನಾಡುತ್ತಿರುವ ವಚನವನ್ನು ನಾವು ಗಮನಿಸುವುದಾದರೆ ಕೀರ್ತನೆ 25:9 ವಚನದಲ್ಲಿ ಆತನು ದೀನರನ್ನು ತನ್ನ ವಿಧಿಗನುಗುಣವಾಗಿ ನಡೆಸುವನು, ಅವರಿಗೆ ತನ್ನ ಮಾರ್ಗವನ್ನು ತೋರಿಸುವನು. ಪ್ರೀತಿಯುಳ್ಳ ದೇವಜನರೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ಹೇಳ್ತಾ ಇದ್ರೆ ಆತನು ದೀನರಿಗೆ. ಇವತ್ತು ನಾವು ಯಾರಾಗಬೇಕಾದ ಸನ್ನಿಧಾನದಲ್ಲಿ ಅಂದರೆ ಒಬ್ಬ ದೀನರಾಗಿ ಬರುವಂಥವರಾಗಬೇಕು, ತಗ್ಗಿಸಲ್ಪಟ್ಟವರಾಗಿ ಬರಬೇಕು. ನಮ್ಮ ಜೀವಿತದಲ್ಲಿ ನಾವು ಯೇಸು ಸ್ವಾಮಿಯ ಮುಂದೆ ಏನಾಗಿ ಬರಬೇಕಂದ್ರೆ ಒಬ್ಬ ದೀನರಾಗಿ ಬರಬೇಕು. ಎಲ್ಲವನ್ನು ತೊರೆದು ಬಿಟ್ಟು ನಮಗಿರುವುದು ಯಾವುದು ನನ್ನದಲ್ಲ ಕರ್ತನೆ, ಅಪ್ಪ ನಾನು ನಿನ್ನ ಪಾದವನ್ನು ಹುಡುಕಿಕೊಂಡು ಬರ್ತೇನೆ, ಅಪ್ಪ ನನ್ನ ಜೀವಿತ ಕುಗ್ಗಿ ಹೋಗಿದೆ ಹೌದು, ಅದಕ್ಕಾಗಿ ನಾನು ನಿನ್ನ ಬಳಿ ಬರುವಂಥವನಾಗ್ತೀನಿ, ನಿನ್ನ ಸಾನ್ನಿಧ್ಯವನ್ನು ಹುಡುಕಿಕೊಂಡು ಬರ್ತೇನೆ ಅಂತ ಒಬ್ಬ ದೀನರಾಗಿ ತಗ್ಗಿಸಲ್ಪಟ್ಟವರಾಗಿ ಕರ್ತನಿಗಾಗಿ ನಾವು ಸಮಯ ಮಾಡಿಕೊಂಡು ಕರ್ತನ ಸಾನ್ನಿಧ್ಯದಲ್ಲಿ ನಾವು ಈ ಮುಂಜಾನೆ ವೇಳೆಯಲ್ಲಿ ಬರುವುದಾದರೆ ದೇವರೇನು ಹೇಳ್ತಾ ಇದ್ದಾರೆ ಗೊತ್ತಾ? ಆತನು ದೀನರನ್ನು ತನ್ನ ವಿಧಿಗನುಗುಣವಾಗಿ ನಡೆಸುವಂಥವರಾಗ್ತಾರೆ. ಅಂದರೆ ನನ್ನನ್ನು ನಿಮ್ಮನ್ನು ದೇವರು ತನ್ನ ವಾಕ್ಯ ಹೇಗೆ ಹೇಳ್ತದೋ, ತನ್ನ ವಚನದ ಶಕ್ತಿ ಹೇಗಿದೆಯೋ ಹಾಗೆ ನಮ್ಮ ಜೀವಿತವನ್ನು ನಡೆಸುವಂಥವರಾಗ್ತಾರೆ. ನಮ್ಮ ಸಾಮರ್ಥ್ಯದಲ್ಲಿ ನಾವು ಇವತ್ತು ನಡೀತಾ ಇಲ್ಲ ಪ್ರಿಯ ದೇವಜನರೇ, ನಮ್ಮ ಜ್ಞಾನದಲ್ಲಿ ನಾವು ನಡೀತಾ ಇಲ್ಲ, ದೇವರ ವಾಕ್ಯದ ಅನುಗುಣವಾಗಿ. ಹಾಲೆಲೂಯ್ಯ. ತನ್ನ ವಿಧಿಗನುಗುಣವಾಗಿ ದೇವರು ನಮ್ಮನ್ನು ನಡೆಸುವಂಥವರಾಗ್ತಾರೆ. ಯಾವಾಗ ನಾವು ಒಬ್ಬ ದೀನನಾಗಿ ಬರುವಾಗ, ಈ ದಿನವನ್ನು ನಡೆಸುವುದಕ್ಕೆ ನನಗೆ ಯಾವ ಜ್ಞಾನವಿಲ್ಲ, ಈ ಕಾರ್ಯಗಳನ್ನು ನಡೆಸುವುದಕ್ಕೆ ನನಗೆ ಯಾವ ಶಕ್ತಿ ಇಲ್ಲ, ಸಾಮರ್ಥ್ಯವಿಲ್ಲ, ನಿನ್ನ ಪಾದದಲ್ಲಿ ನಾನು ಬಂದಿದ್ದೇನಪ್ಪ, ನೀನು ನಡೆಸು ಅಂತ ದೀನರಾಗಿ ನಮ್ಮನ್ನು ಸಮರ್ಪಿಸಿಕೊಡುವಾಗ ದೇವರು ಹೇಳ್ತಾ ಇದ್ದಾರೆ ತನ್ನ ವಿಧಿಗನುಗುಣವಾಗಿ ನಿಮ್ಮನ್ನು ನಡೆಸುವಂಥವರಾಗ್ತಾರೆ. ಹಾಗೆ ಆತನಿಗೆ ಅಲ್ಲಿಯ ಅವರಿಗೆ ತನ್ನ ಮಾರ್ಗವನ್ನು ತೋರಿಸುವನು. ಅಂದರೆ ಇವತ್ತು ದೇವರು ನಮ್ಮನ್ನು ನಡೆಸುವ ಮಾರ್ಗ ಅದು ಯಾರ ಮಾರ್ಗ ಗೊತ್ತಾ? ಆತನ ಮಾರ್ಗ. ಯೇಸು ತೋರಿಸುವ ಮಾರ್ಗದಲ್ಲಿ ಕೊರತೆ ಇಲ್ಲ, ಯೇಸು ತೋರಿಸುವ ಮಾರ್ಗದಲ್ಲಿ ಅದ್ಭುತಗಳುಂಟು, ಯೇಸು ತೋರಿಸುವ ಮಾರ್ಗದಲ್ಲಿ ಸಮಾಧಾನ ಉಂಟು, ಯೇಸು ತೋರಿಸುವ ಮಾರ್ಗದಲ್ಲಿ ಜಯ ಉಂಟು ಪ್ರಿಯ ದೇವಜನರೇ. ಹಾಗಾಗಿ ಇವತ್ತು ನಾವು ಆತನ ಮಾರ್ಗದಲ್ಲಿ ನಡೆಯಬೇಕು ಅಂದರೆ ನಾನು ನೀವು ಒಬ್ಬ ದೀನರಾಗಿ ಆತನ ಸಾನ್ನಿಧ್ಯದಲ್ಲಿ ಬರಬೇಕು. ಯಾಕೆಂದರೆ ಆತನು ದೀನರಿಗೆ ತನ್ನ ಮಾರ್ಗದಲ್ಲಿ ನಡೆಸುವಂಥವನಾಗ್ತಾರೆ. ಹೀಗಿರುವಾಗ ದೇವರೇ ನಾನು ದೀನನಾಗಿ ನನ್ನ ಸಾನ್ನಿಧ್ಯದಲ್ಲಿ ಬರ್ತೇನಂತ ಒಪ್ಪಿಸಿಕೊಡುವುದಾದರೆ ದೇವರು ನಿಮ್ಮನ್ನು ತನ್ನ ಮಾರ್ಗದಲ್ಲಿ ನಡೆಸುವಂಥವರಾಗ್ತಾರೆ. ಆತನ ಮಾರ್ಗದಲ್ಲಿ ಏನೇನಿದೆ ನಾನು ಹೇಳಿದೆ ಅಲ್ವಾ? ಜಯ ಉಂಟು, ಸಮಾಧಾನ ಉಂಟು, ಆರೋಗ್ಯ ಉಂಟು, ನೆಮ್ಮದಿ ಉಂಟು. ಯೇಸುವಿನ ಮಾರ್ಗದಲ್ಲಿ ನಾವು ಬರುವಾಗ ನಮಗೆಲ್ಲವೂ ಆಶೀರ್ವಾದಕರವಾಗಿಯೇ ಇರುವಂಥದ್ದಾಗಿರ್ತದೆ. ಹೀಗಿರುವಾಗ ಈ ಮುಂಜಾನೆಯಲ್ಲಿ ದೇವರೇ ಅಪ್ಪ ಈ ದಿನವನ್ನು ಆರಂಭಿಸುವಾಗ ನಾನು ನಿನ್ನ ಸಾನ್ನಿಧ್ಯದಲ್ಲಿ ಬರುತ್ತೇನೆ, ನಿನ್ನ ವಿಧಿಗೆ ಅನುಗುಣವಾಗಿ ನನ್ನನ್ನು ನಡೆಸು, ನಿನ್ನ ಮಾರ್ಗದಲ್ಲಿ ನನ್ನನ್ನು ನಡೆಸು ಅಂತ ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವಂಥವರಾಗೋಣವೇ. ಕರ್ತನಾದ ಯೇಸುವೇ ನಿಮಗೆ ಸ್ತೋತ್ರ ಅಪ್ಪ. ನಿನ್ನ ವಚನದಿಂದ ಪ್ರಿಯ ಮಕ್ಕಳನ್ನು ಈ ಮುಂಜಾನೆಯಲ್ಲಿ ಬಲಪಡಿಸಿದಾಗೆ ಹೌದು ಅಪ್ಪ, ನೀನು ದೀನರನ್ನು ನಿನ್ನ ವಿಧಿಗನುಗುಣವಾಗಿ ನಡೆಸುವಂಥ ದೇವರು ಅಪ್ಪ ನೀನು ಕರ್ತನೆ ಅಪ್ಪ, ಅವರನ್ನು ನಿನ್ನ ಮಾರ್ಗದಲ್ಲಿ ತೋರಿಸಿ ನಡೆಸುವಂಥವನಾಗಿದ್ದಕ್ಕಾಗಿ ಸ್ತೋತ್ರ. ನಿನ್ನನ್ನು ನಂಬಿಕೊಂಡು ಬಂದಿರುವ ಪ್ರಿಯ ಮಕ್ಕಳನ್ನು ಈ ಮುಂಜಾನೆ ವೇಳೆಯಲ್ಲಿ ಆಶೀರ್ವದಿಸ್ರಿ, ನಿನ್ನ ವಿಧಿಗನುಗುಣವಾಗಿ ನೀನು ನಡೆಸು, ನಿನ್ನ ಮಾರ್ಗದಲ್ಲಿ ಅವರನ್ನು ನಡೆಸ್ರಿ, ಆಶೀರ್ವಾದದಲ್ಲಿ ಅವರು ಹೆಜ್ಜೆ ಹಾಕುವುದಕ್ಕೆ ಸಹಾಯ ಮಾಡೋ. ಕಳೆದ ದಿನದಂತೆ ಅಲ್ಲ ಕರ್ತನೆ, ಈ ದಿನ ಒಂದು ವಿಶೇಷವಾಗಿರಲಿ. ಯೇಸು ಕ್ರಿಸ್ತನ ಮುಂದೆ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವರು ತಾನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ: ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. ಫರ್ದರ್ ಡೀಟೇಲ್ಸ್ ಅಂಡ್ ಪ್ರೇಯರ್ ಸಪೋರ್ಟ್ ಕಾಂಟ್ಯಾಕ್ಟ್ ವರ್ಡ್ ಟು ವರ್ಡ್ ಮಿನಿಸ್ಟ್ರೀಸ್ ಬ್ಯಾಂಗ್ಲೋರ್. ಫೋನ್ 9008725814, 9008725815. God bless you.